ನಮಸ್ತೆ ಸ್ನೇಹಿತರೆ, ನೋಡಿ ಶ್ರೀಯಂತ್ರದಲ್ಲಿ 9 ತ್ರಿಕೋನ ಇರುತ್ತೆ. 1, 2, 3, 4, 5, 6, 7, 8, 9 ಅಂದರೆ ಕೆಳಮುಖವಾಗಿ 5 ತ್ರಿಕೋನ ಇರುತ್ತೆ. 1, 2, 3, 4, 5 ಮೇಲ್ಮುಖವಾಗಿ 4 ಇರುತ್ತೆ. 1, 2, 3, 4 ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಮೇಲ್ಗಡೆದು ಶಿವನ ಪ್ರತೀಕ 4, ಕೆಳಗಡೆದು ಪಾರ್ವತಿಯ ಪ್ರತೀಕ. ಇದು ಒಂದು ಲೆಕ್ಕಾಚಾರ. ಆದರೆ ಇವತ್ತು ಯಾಕೆ ಇದನ್ನು ಹೇಳಬೇಕು ಅಂದರೆ, ಇವತ್ತು ಅಹೋರಾತ್ರನಿಗೆ ಒಂದು ರುದ್ರಾಕ್ಷಿ ಕಣ್ಣಿಗೆ ಬಿತ್ತು. ಆ ರುದ್ರಾಕ್ಷಿ ಗೌರಿ ಶಂಕರ ರುದ್ರಾಕ್ಷಿ ಅಂತ, ತುಂಬ ಶ್ರೇಷ್ಠವಾದ ರುದ್ರಾಕ್ಷಿ. ಅಂದರೆ ಶಿವ ಪಾರ್ವತಿ ಇರೋದು ಅಂದರೆ ಪ್ರಕೃತಿಕವಾದ ಒಂದು ರುದ್ರಾಕ್ಷಿ, ಅಂದರೆ ಪ್ರಕೃತಿಯ ಶ್ರೀಚಕ್ರ ಅಂತ ಹೇಳ್ಬೋದು. ನೋಡಿ ಇಲ್ಲಿ, ಇಲ್ಲೇ ಇಡೋಣ, ನೀಟಾಗಿ ನೋಡಿ ನೋಡಿ ರುದ್ರಾಕ್ಷಿ ಎಷ್ಟು ಚೆನ್ನಾಗಿದೆ. ಇದೇನಾಗುತ್ತೆ ಇದರಲ್ಲಿ ನೋಡಿ, ಮೇಲ್ಗಡೆ 1 ಹೀಗಿಡೋಣ ನೋಡಿ, ಮೇಲ್ಗಡೆ ಲೈನ್ಸ್ ನೋಡಿ, 1, 2, 3, 4 ಇದೆ. ಕೆಳಗಡೆ ಲೈನ್ಸ್ ನೋಡಿ, 1, 2, 3, 4, 5 ಕೆಳಗಡೆ 5 ಭಾಗ, ಮೇಲ್ಗಡೆ 4 ಭಾಗ. ಕರೆಕ್ಟಾಗಿ ಮೇಲ್ಗಡೆದೆ ದೊಪ್ಪ ಅಂದರೆ ಪುರುಷ ಭಾಗ, ಕೆಳಗಡೆ ಸ್ತ್ರೀ ಭಾಗ. ಎಷ್ಟು ಅದ್ಭುತ ಅನ್ನಿಸ್ಬಿಡ್ತು, ಆಶ್ಚರ್ಯ. ಪ್ರಕೃತಿಯಲ್ಲಿ ಕೂಡ ಪ್ರಕೃತಿಯ ಒಂದು ಉದಾಹರಣೆಯಾದ ಶ್ರೀಚಕ್ರ, ಅಂದರೆ ಪ್ರಕೃತಿ ಹೇಗೆ ಹುಟ್ಟು ಬಂತು, ಜಗತ್ತು ಹೇಗೆ ಹುಟ್ಟಿ ಬಂತು ಅನ್ನೋ ಒಂದು ಶ್ರೀಚಕ್ರದ ಮಾದರಿ ಪ್ರಾಕೃತಿಕವಾಗಿ ಹುಟ್ಟಿ ಬಂದ ರುದ್ರಾಕ್ಷಿಯಲ್ಲಿ ಕಂಡು ಬಂತು. ಅದನ್ನು ನಿಮ್ಮ ಹತ್ರ ತೋರಿಸ್ಬೇಕು ಅನ್ನಿಸ್ತು. ಇದು ನನಗೆ ತುಂಬ ಇಷ್ಟ ಆಯ್ತು, ಯಾಕಂದರೆ ಇದೊಂದು ನಿಜ ಜೀವನದ ಶ್ರೀಚಕ್ರ. ಇದು ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಶ್ರೀಚಕ್ರದಲ್ಲಿ. ಯಾಕಂದರೆ ಶ್ರೀಚಕ್ರವನ್ನು ಶಿವ ಪಾರ್ವತಿಗೆ ಕಲಿಸಿದ್ದು, ಅದು ಅದು ಒಂದು ರೇಖಾಚಿತ್ರ ಅಲ್ವಾ, ರೇಖಾಗಣಿತ. ಆದರೆ ಇದು ನೋಡಿ, ಪ್ರಕೃತಿ ತನ್ನನ್ನು ತಾನು ಹೇಗೆ 4, 5 ಸಮ್ಮಿಲನಗೊಳಿಸ್ಕೊಂಡಿದೆ, ಸಮತೋಲನಗೊಳಿಸ್ಕೊಂಡಿದೆ ನೋಡಿ. ಮೇಲ್ಗಡೆ 1, 2, 3, 4 ಲೈನ್ ಇದೆ, ಕೆಳಗಡೆ 1, 2, 3, 4. ಯೂಶ್ವಲಿ ರುದ್ರಾಕ್ಷಿಗಳ ಮೇಲೆ, ಕೆಲವು ರೇರ್ ರುದ್ರಾಕ್ಷಿಗಳ ಮೇಲೆ ಓಂಕಾರಗಳು ಕಾಣುತ್ತೆ, ಅದು ಸಹಜ ಬಿಡಿ ಅದು. ಬಟ್ ಈ ರುದ್ರಾಕ್ಷಿ ಗೌರಿ ಶಂಕರ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ಗೌರಿ ಶಂಕರ ತುಂಬ ಅದ್ಭುತವಾದ ರುದ್ರಾಕ್ಷಿಗಳಲ್ಲಿ ಒಂದು, ಸಿಗೋದು ರೇರು. ಹುಟ್ಟಿನಲ್ಲೇ ಇದು ಕವಲಾಗಿ ಹುಟ್ಟಿರುತ್ತೆ. ಧನ್ಯವಾದ ಅಹೋರಾತ್ರ.